ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳ್ಕೊಳ್ಳೋಕ್ಕೆ ವಿಷಯ ಇಲ್ಲ. ಇಂಥ ಪ್ರಚೋದನೆಕಾರಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅವರು. ಇದನ್ನು ಬಿಡಬೇಕು. 5 ವರ್ಷ ಅಧಿಕಾರದಲ್ಲಿದ್ದರು, ಯಾಕೆ ಮೀಸಲಾತಿ ಸಮಸ್ಯೆ ಬಗೆಹರಿಸಲಿಲ್ಲ? ಅವರು ತಮ್ಮ ಪ್ರಣಾಳಿಕೆಯೊಳಗೆ ಹಾಕ್ಕೊಂಡಿದ್ದರು, ಯಾಕೆ ಬಗೆಹರಿಸಲಿಲ್ಲ? ಇವತ್ತು ಅಸ್ಪೃಶ್ಯರು ಅನೇಕ ವರ್ಷಗಳಿಂದ, 30 ವರ್ಷಗಳಿಂದ ಹೋರಾಟ ಮಾಡ್ತಾಯಿದ್ರು, ನಮಗೆ ಅನ್ಯಾಯ ಆಗಿದೆ, ನಮಗೆ ಮೀಸಲಾತಿ ಸಿಗ್ತಾ ಇಲ್ಲ ಅಂತೇಳಿ ಅದನ್ನು ನ್ಯಾಯಯುತವಾಗಿ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಹಂಚಿಕೆ ಮಾಡಿದೆ. ಅದರಲ್ಲಿ ತಪ್ಪೇನಿದೆ? ನಾವು ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿ ತೊಗೊಂಡಿವಿಲ್ಲ, 15 ಇದ್ದದ್ದು 17 ತೊಗೊಂಡಿದ್ದೀವಿ, 3 ಇದ್ದದ್ದು 7 ತೊಗೊಂಡಿದ್ದೀವಿ. ಜನಸಂಖ್ಯೆ ಆಧಾರದ ಮೇಲೆ ಮಾಡಬೇಕು, ಅದರಲ್ಲಿ ಏನು ತಪ್ಪಿಲ್ಲ. ನನ್ನ ಅಣ್ಣ ತಮ್ಮಂದರಿಗೆ ನಾನು ಹೇಳಲಿಕ್ಕೆ ಬಯಸ್ತೀನಿ, ಯಾರ ಪ್ರಚೋದನೆಗೂ ಒಳಗಾಗಬೇಡಿ. ನಮ್ಮ ಸರ್ಕಾರದ ಬಾಗಿಲು ಮುಕ್ತವಾಗಿದೆ, ಬಂದು ಚರ್ಚೆ ಮಾಡಿ, ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ, ಸಂಬಂಧಪಟ್ಟವ್ರ ಜೊತೆಯಲ್ಲಿ ಚರ್ಚೆ ಮಾಡಿ. ನಿಮ್ಮದು ಏನಾದರೂ ಫ್ರೀಡಮ್ ಆಪ್ ಅಲ್ಲಿ ಕಲಿತು ಜೇನು ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಜೇನು ತುಪ್ಪವನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಸಮಸ್ಯೆ ಇದ್ದರೆ ಪರಿಹಾರ ಮಾಡಿ. ಡಿ ಕೆ ಶಿವಕುಮಾರ್ ಹೇಳ್ತಾರೆ ಸರ್, ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಮೀಸಲಾತಿ ರದ್ದು ಮಾಡ್ತೀವಿ ಅಂತ. ಅದನ್ನು ಜನ ತೀರ್ಮಾನ ಮಾಡ್ತಾರೆ. ಅವರು ಹಗಲು ಕನಸು ಕಾಣ್ತಾ ಇದ್ದಾರೆ. ಅವರು ಅಧಿಕಾರಕ್ಕೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಬರ್ಕೊಟ್ಟು ಹೋಗ್ತೀನಿ ಇವತ್ತೇ ಬರ್ಕೊಟ್ಟು ಹೋಗ್ತೀನಿ. ಅವ್ರು ಬರಲಿಕ್ಕೆ ಸಾಧ್ಯ ಇಲ್ಲ. ಈ ಗಿಮಿಕ್ ಮಾಡೋದ್ರಿಂದ ಅಧಿಕಾರಕ್ಕೆ ಬರಲಿಕ್ಕೆ ಆಗೋದಿಲ್ಲ. ಅದನ್ನು ಡಿ ಕೆ ಅವರು ಅರ್ಥ ಮಾಡ್ತಾರೆ. ಸರ್, ಈಗ ರಾಹುಲ್ ಗಾಂಧಿ ಸರ್, ನಾನು ಸಾವರ್ಕರ್ ಅಲ್ಲ, ಚೆನ್ನಾಗಿ ಹೇಳಕ್ಕೆ ಅಂತ ಹೇಳ್ತಾರೆ. ರಾಹುಲ್ ಗಾಂಧಿನ ಈ ದೇಶದ ಪ್ರಜೆಗಳು ಯಾರು ಲೆಕ್ಕಕ್ಕೆ ಇಟ್ಕೊಂಡಿಲ್ಲ. ಅವ್ರಿಗೇನು ಹೇಳಿದ್ರೆ ಏನಾಗೋದು, ಅದು ಗಾಳಿ ಸುದ್ದಿ. ಫ್ರೀಡಮ್ ಆಪ್ ಅಲ್ಲಿ ಕಲಿತು ಜೇನು ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಜೇನು ತುಪ್ಪವನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.